ಸೋಮನಾನು ಆಯ್ತು, ಕೋಲು ಕೋಲಣ್ಣ ಕೋಲೆ, ಒಳ್ಳೆ ಸ್ವರ್ಗನೇ ನೋಡ್ಬಿಟ್ಟೆ. ಡಾಕ್ಟ್ರ ನಿಮ್ಗೆ ಬಿಡ್ಡಿ ಕೊಡ್ಲ ಚಡ್ಡಿ ಕೊಡ್ಲ ಯಪ್ಪ ಇದ್ನಾರು ಉಳಿಸಿದ್ರೇಸ್ಕೇಪ್ ಬಂಗಾರಪ್ಪನವ್ರೆ, ಪಂಚೆ ಉದ್ರಾಗೆ ಬರೀ ಚಡ್ಡಿ ನಿಂತಿದ್ದೀರಾ? ಇವತ್ತು ರಾಮನವಮಿ ಅಲ್ವಾ? ಏ ಯಾವ ರಾಮನವಮಿ ಆದ್ರೆ ಏನಂತೆ, ಮೊದ್ಲು ನಡಿ ತಾಳಿ ಕಟ್ಟು, ಇಲ್ಲಾದ್ರೆ ನನ್ ಮಕ್ಳು ಬಂದ್ಬಿಡ್ತಾರೆ. ಅದಕ್ಕೆ ರಾಮನ ಸಾಕಿಸಿದ ಇಬ್ರು ಸರಿಯಾಗೋ ತಾಳಿ ಎಲ್ಲ ಊನರಿಲ್ಲ. ಬಾಬಾ ಬೇಗ ಬಂದ್ಬಿಟ್ಟ, ಆಮೇಲೆ ರಾಮದಾಸ ಹೇಳಿದ ತಕ್ಷಣ ನೋಡು ಇಷ್ಟಿನ ನಾನು ತಡೆದು ತಡೆದು ಸಾಕಾಬಿಟ್ಟೈತೆ. ನಡಿ ಹೊಂಟೋಗೋಣ ರೂಮ್. ಬೇಡದಿರೇ ಗತಿ ಇಲ್ಲ, ನನಗಾರು ದಿಕ್ಕಿಲ್ಲ. ದಾನ ಮಾಡಿ ನೀವೆಲ್ಲ, ದಾನ ಮಾಡಿ ನೀವೆಲ್ಲ. ಬೇಡೋ ಕೈ ನನ್ನದಲ್ಲ, ಬೇಡದಿರೇ ಗತಿ ಇಲ್ಲ. ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವು ಕಾಡುತ್ತಿದೆ, ಸೋಂಬೇರಿ ಎನ್ನಬೇಡಿ. ನಾನಿಂದು ಕುರುಡನು ನೋಡಿ, ಕೆಟ್ಟದಾಗಿ ಭಾವಿಸಬೇಡಿ. ದಯ ಮಾಡಿ ಭಿಕ್ಷೆಯ ನೀಡಿ, ಸೋಂಬೇರಿ ಎನ್ನಬೇಡಿ. ನಾನಿಂದು ಕುರುಡನು ನೋಡಿ, ಕೆಟ್ಟದಾಗಿ ಭಾವಿಸಬೇಡಿ. ದಯ ಮಾಡಿ ಭಿಕ್ಷೆಯ ನೀಡಿ. ಎತ್ತೋರು ನನಗಿಲ್ಲ, ಬಿದ್ದರೂ ಎತ್ತುವರಿಲ್ಲ. ಎತ್ತೋರು ನನಗಿಲ್ಲ, ಬಿದ್ದರೂ ಎತ್ತುವರಿಲ್ಲ. ನೀವೇ ನಮಗೆ ದಾತರು, ದಾನ ಮಾಡಿ ನೀವುಗಳು, ಧರ್ಮ ನೀಡಿ ನೀವುಗಳು. ಬೇಡೋ ಕೈ ನನ್ನದಲ್ಲ, ಬೇಡದಿರೇ ಗತಿ ಇಲ್ಲ. ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವು ಕಾಡುತ್ತಿದೆ, ಕಾಡುತ್ತಿದೆ, ಕಾಡುತ್ತಿ. ಸಕಲ ಸಂಪತ್ತಿನ ಸ್ವರ್ಗದ ಮನೆಯಲ್ಲಿ ಸಿರಿವಂತನಾಗಿ ಬಿಡಿದ ನಾನಿಂದು ಕುರುಡ, ಬೀದಿಯ ಭಿಕ್ಷಕ. ನೂರಾರು ಜನಗಳಿಗೆ ಕೈ ಎತ್ತಿದ್ದು ಅದು ಮಾಡ್ತಿದ್ದ ನಾನು, ಇಂದು ಹತ್ತಾರು ಜನಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡುವಂತ. ಈ ಊರಿನ ಧರ್ಮಾಧಿಕ ಧರ್ಮಣ್ಣನ ತಮ್ಮ ಬೀದಿಯ ಭಿಕ್ಷಕ, ಯಾರಿಂದ ಅವಳ ಮಾತಿಗೆ ಬರಳಾಗಿ ಒಡವು ಹುಟ್ಟಿದ ಅಣ್ಣ, ತಂಗಿ ಏನು ಇಲ್ಲ ಸಲಪ್ಪ ಆರೋಪ ಹೊರಿಸಿ ಮನೆಯಿಂದ ಹೊರ ಹಾಕಿದ ಪಾಪಿ ನಾನು, ಪಾಪಿ. ಆ ತಪ್ಪಿಗೆ ನನ್ನ ಎರಡು ಕಣ್ಣುಗಳನ್ನ ಕಳ್ಕೊಂಡು ಅಣ್ಣ ತಂಗಿ ಸೀತಾ ಎಲ್ಲಿದ್ದೀರಮ್ಮ? ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಹುಡುಕ್ತಾ ಇದ್ದೀರಮ್ಮ. ಅಮ್ಮ ಹಸಿವು ಹಸಿವು ಹಾಕಿ ಅಮ್ಮ
ಇಷ್ಟು ಕಷ್ಟಪಟ್ಟು ಬಂದ್ರು, ತನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಇಲ್ಲೋ ಮಾಡಿ ಹೇಗೋ ಈ ಮಗುವಿಗೆ ಜನ್ಮ ನೀಡಿದ್ದೀನಿ. ಆದ್ರೆ ಊಟ ಮಾಡದೆ 3 ದಿವಸವಾಗಿದೆ, ತನಗೂ ಊಟ ಇಲ್ಲ, ಜೊತೆಗೆ ನನ್ನ ಮಗುಗೂ ಹಾಲು ಕೊಡೋದಕ್ಕಾಗ್ತಾ ಇಲ್ಲ. ಅಪ್ಪ, ಯಾಕೋ ತಲೆ ಸುತ್ತು, ತುಂಬಾನೇ ಸುಸ್ತಾಗ್ತಾ ಇದೆ. ನೋಡೋಣ, ಇದೇ ದಾರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ, ಹೇಗಾದ್ರೂ ಹೋಗಿ ಅವ್ರ ಹತ್ರನಾದ್ರೂ ಏನಾದ್ರೂ ಊಟ ಕೇಳಿದ್ರೆ ಅವರಾದ್ರೂ ಕೊಡ್ಬೋದು. ಪಾಪ, ಯಾರ ಹೆಣ್ಣು ಮಗು ಒಂದು ಮಡಿಲಲ್ಲಿ ಮಗುವನ್ನು ಹಾಕೊಂಡು ಹಸುವಿನ ಬೇಗೆಯಿಂದ ಬಳಲುತ್ತಿದ್ದಾಳೆ, ಇದೆಂತ ಶಿಕ್ಷೆ ಈ ಹೆಣ್ಣಿಗೆ? ಅಮ್ಮ, ತಾಯಿ, ಯಾರಮ್ಮ ನೀನು? ಅಣ್ಣ, ಈ ನನ್ನ ಕಷ್ಟ ಸಂಗತಿನಾ ನಾನು ಏನಂತ ಹೇಳಿ? ತೋವಿನ ಮೇಲೆ ಸಂಕಟ ಪಡ್ತಿರೋ ನನಗೆ ತನ್ನ ನೋವುಗಳನ್ನು ಹೇಳ್ಕೊಳಕ್ಕೆ ಯಾರೂ ಇಲ್ಲಣ್ಣ. ಆಗ ಹೇಗೋ ಮಾಡಿ ನನ್ನ ಮನೆಯಿಂದ ಹೊರಗಡೆ ತಳ್ಳಿದ್ರು. ತುಂಬ ಗರ್ಭಿಣಿಯಾಗಿದ್ದ ನಾನು ಈ ಮಗುವಿಗೆ ಯಾವುದೋ ಒಂದು ಪೊದೆಯಲ್ಲಿ ಜನ್ಮ ನೀಡಿದ್ದೀನಣ್ಣ. ತಿನ್ನೋದಕ್ಕೆ ಊಟ ಇಲ್ಲ, ಹೇಗಾದ್ರೂ ಮಾಡಿ ಎಲ್ಲಾದರೂ ಊಟ ಸಿಗುತ್ತಾ ಅಂತ ಹುಡ್ಕೊಂಡು ಬಂದೆ ಅಣ್ಣ. ಅಂದಾಗೆ ನೀವು ಯಾರು? ನಿಮ್ಗೆ ಈ ಗತಿ ಬರೋದಕ್ಕೆ ಏನು ಕಾರಣ? ನೀವು ಯಾಕೆ ರೀತಿ ಭಿಕ್ಷೆ ಬಿಡ್ತಾ ಇದ್ದೀರಾ? ಯಾರಣ್ಣ ನೀವು? ಅಮ್ಮ, ನಿನ್ನಂತೆ ಪಾಪದ ಹೊರೆ ಹೊತ್ತ ಪಾಪಿನಮ್ಮ ಹೆಂಡತಿಯ ಮಾತಿಗೆ ಬರಳಾಗಿ ಅಣ್ಣನನ್ನು ಸಾಕು ತಂಗಿಯ ಮೇಲೆ ಇಲ್ಲದ ಸಲಪ ಆರೋಪ ಬರೆಸಿ ಬೀದಿ ಪಾಲು ಮಾಡಿದ ಪಾಪಿನಮ್ಮ ಪಾಪಿ ಐಶ್ವರ್ಯದ ಸಿರಿವಂತಿಕೆ ತೊರೆದು ಕೈಯಲ್ಲಿ ಭಿಕ್ಷಾ ಪಾದ ಹಿಡಿದು ಅಣ್ಣ ತಂಗಿರಿಗಾಗಿ ಬೀದಿ ಬೀದಿ ತಿರುಗುತ್ತಿರುವ ತಿರುಕಳಮ್ಮ ತಿರುಕ ಯಾರು? ಯಾರು ಯಾರಮ್ಮ? ನಾನು ಸೀತಾಣ್ಣ. ಸೀತಾ, ಸೀತಾ, ನೀನಮ್ಮ ಸೀತಾ, ನನ್ನನ್ನು ಕ್ಷಮಿಸಬಿಡಮ್ಮ, ನನ್ನನ್ನು ಕ್ಷಮಿಸಬಿಡು. ಅನ್ಯಾಯವಾಗಿ ನಿನ್ನನ್ನು ಮನೆಯಿಂದ ಹೊರ ಹಾಕ್ಬಿಟ್ಟೆ ಅಮ್ಮ. ಹೀಗೆಲ್ಲ ಮಾತಾಡ್ತೀಯ? ಆಗೋಗಿರೋ ತಪ್ಪಿಗೆ ಈ ರೀತಿ ಕ್ಷಮೆ ಕೇಳ್ಬಾರ್ದಣ್ಣ. ಈಗ್ಲಾದ್ರೂ ನಿನಗೆ ತಪ್ಪಿನ ಅರಿವಾಯ್ತಲ್ಲ, ನನಗೆ ಅಷ್ಟೇ ಸಾಕು ಅಣ್ಣ. ಇದು ನನ್ನ ಮಗು ಅಣ್ಣ, ತಗೋಣ ನನ್ನ ಮಗುನ. ಪಪ್ಪು, ಪಪ್ಪು, ಮಗು ನಿನ್ನ ಸುಂದರವಾದ ಮುಖವನ್ನು ನೋಡಿದಪ್ಪ ನಾನು ಸಂತುಷ್ಟ. ಅರಮನೆಯಲ್ಲಿ ಜನ್ಮ ತಾಳಬೇಕಿದ್ದ ನೀನು ಅಡವಿನ ಜನ್ಮ ತಾಳುವಂತಾಯ್ತು. ಇಷ್ಟಕ್ಕೆಲ್ಲ ಈ ನಿನ್ನ ಪಾಪಿ ಮಾವನ ಕಾರಣ. ಅಮ್ಮ ಸೀತಾ, ಮೊದಲು ಕಂಡರಿ ಮಣ್ಣ ನಿನಗೆ ಹಣ್ಣು ಹಂಪಲುಗಳನ್ನು ತೆರೆದೆ, ಬೇಡದ ಅನ್ನವನ್ನು ತಂದಿದ್ದಾನೆ. ಬೇಡದ ಅನ್ನವೆಂದು ತಿರಸ್ಕರಿಸಬೇಡಮ್ಮ, ತಗೋಮ್ಮ ಊಟ ಮಾಡು. ಅಣ್ಣ, ನನಗೂ ತುಂಬಾ ಹಸುವಾಗ್ತಿದೆ, ಬಾಣ್ಣ ಇಬ್ರು ಜೊತೆಯಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಬಾಣ್ಣ. ಈ ಮಗುಗೆ ಎಷ್ಟು ಕಷ್ಟಪಟ್ಟು ಜನ್ಮ ನೀಡಿದ್ಯಮ್ಮ, ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಸುಖವನ್ನು ಅನ್ಭವಿಸ್ಬಿಟ್ಟಿರಮ್ಮ. ಅಮ್ಮ, ನಿನ್ನ ಕೈ ತುತ್ತಿಂದು ತುಂಬಾ ದಿನಗಳಾಯ್ತು, ನನಗೆ ಕೈ ತುತ್ತು ಕೊಡ್ತೀನಮ್ಮ. ಅಮ್ಮ ಬಿಡಮ್ಮ, ಅಮ್ಮ ಬಿಡಮ್ಮ. ಅಣ್ಣ, 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 ಅಮ್ಮ ಏನಾಯ್ತಮ್ಮ? ಅಣ್ಣ, ಅಯ್ಯೋ.
ಅನಿಸ್ತದೆ. ನಾನು ಎಲ್ಲಿಯೋ ಬೇಡಿ ತಂದೆ, ಅದರಲ್ಲಿ ಉಣ್ಣುವಷ್ಟರಲ್ಲಿ ಅದು ಅವನ ಪಾಲಾಯಿತು. ದೇವರು ಪ್ರತಿಯೊಂದು ಅಗಳಿನ ಮೇಲೂ ಅವರವರ ಹೆಸರನ್ನು ಬರೆದಿರ್ತಾನೆ. ಇದೆಲ್ಲ ವಿದ್ಯಾಟ ನಮ್ಮ ವಿದ್ಯಾಟ. ತುಂಬಾ ಹಸಿವಾಗ್ತಿದೆ ಅಣ್ಣ, ಆದ್ರೂ ವಿಧಿ ಬರ ಅಶೋಕ್. ಸೀತಾ, ಯಾರು ಯಾರು ಮಾತಾಡಿದ್ದು? ನಾನ್ ಕಣ ನಿನ್ನ ಪಾಲಿನ ಯಮ ವಿರಾಟ್. ಯಾಕೆ ಬಂದೆ? ನಿನ್ನ ಪಾಪದ ಕೊಳೆ ಇಂದ ತುಂಬಿದ್ರಲ್ಲ ವಿರಾಟ್. ನಾನು ಬದುಕಿರುವವರೆಗೂ ನನ್ನ ಪಾಪದ ಕೊಳೆ ತುಂಬಲ ಕಣ. ಕಣ್ಣಿದ್ರೆ ನಿನ್ಗೆ ಕೊಂದೇ ಹಾಕ್ಬಿಡ್ತಾ ಇದ್ದೇನೋ ಪಾಪ. ಕಣ್ಣೇ ಇಲ್ವೇ ನಿನ್ಗೆ? ಯಾರು ಯಾರು ಮಗು ಕಣ್ಣಿದ್ದು? ಯಾರು ಅಣ್ಣ ಧರ್ಮಣ ಕಣ ನಿಮ್ ಮಗು ಕಿತ್ಕೊಂಡು ಹೋಗಿದ್ದು. ಅಣ್ಣ ಏನಣ್ಣ ನಮ್ಮ ಮಗಳ ಬಯಸಿದ್ದೆ? ಈ ವಿನಾಡನ ಯಾವುದೋ ಹಳೆ ಸೇಡಿಗಾಗಿ ನಮ್ಮ ಮನೆಯ ಬಿರುಗಾಳಿಗೆ ದೂರು ಬಯಸ ವಿರಾಟ್. ನಿಂಗೆ ದೇವ್ ಏನ್ ಮಾಡಲ್ಲ, ಸರ್ವನಾಶ ಹೋಗ್ತೀಯ, ಸುಟ್ಟು ಹಾಕ್ತೀಯ, ನಾಶ ಆಗೋತೀಯ. ಯಾಕೋ ಹೊರ್ಚ್ಕೋತೀಯ? ಮುಚ್ಚ ಬಾಯ್ನ. ನನ್ನ ವಿಷದ ಚಕ್ರವ್ಯೂಹದ ಜಾಲದಲ್ಲಿ ನಿಮ್ಮ ಮನೆ ತೆರೆದ ವಂಶ ನೆಲಸಮ ಆಗ್ತಾ ಇದೆ. ಭದ್ರ ಭದ್ರ ಕಟ್ಟಾಕ್ರಣ್ಣ. ಇದ್ದರು ಒಂದೇ ಸತ್ತರು ಒಂದೇ.
ವಿರಾಟ್ ನಮ್ಮನ್ ಬೇಕಾದ್ರೆ ಕೊಂದ್ಬಿಡು, ಆದ್ರೆ ನಿನ್ನ ಇಷ್ಟದಂತೆ ತಂಗಿಯನ್ನು ನರ್ತಕಿಯಾಗಿ ಗುಣಿಸ್ಬೇಡಪ್ಪ, ಗುಣಿಸ್ಬೇಡ. ಸೀತಾ ಡ್ಯಾನ್ಸ್ ಮಾಡ್ತೀಯಾ ಇಲ್ಲ ಇವ್ರ ಕತೆ ಮುಗಿಸ್ತಾ? ನನ್ನ ಅಣ್ಣದರಿಗೆ ಯಾವುದೇ ರೀತಿ ತೊಂದರೆ ಕೊಡ್ಬಿಡಿ. ನೀವು ಹೇಳ್ದಾಗೆ ಖಂಡಿತವಾಗ್ಲೂ ತೊಳಿತೀನಿ, ಖಂಡಿತವಾಗ್ಲೂ ಕೊಡಿತೀನಿ. ಕಮಾನ್ ಬಾಯ್ಸ್.